ಇಲ್ಲಿ ಶ್ರೀರಂಗಪಟ್ಟಣ ಕೇವಲ ಈ ಬಹುತೇಕ ಐತಿಹಾಸಿಕ ಕ್ಷಣಗಳಿಗೆ ಸ್ಥಳಗಳಿಗೆ ಫೇಮಸ್ ಅಂತ ಹೇಳ್ಕೊಂಡಿದ್ರು ಈ ಬಾರಿಯ ಚುನಾವಣಾ ಕಣ ಮತ್ತಷ್ಟು ರಂಗೇರಿದೆ ಯಾಕಂತಂದ್ರೆ ಎರಡು ಕುಟುಂಬಗಳ ನಡುವೆ ನಡೀತಾ ಇರುವಂತ ದೊಡ್ಡ ಚುನಾವಣೆ ಅಂತ ಗುರುತಿಸಿಕೊಂಡಿದೆ ಬಿಜೆಪಿ ಇಲ್ಲಿ ನಗಣ್ಯ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇವೆರಡರ ನಡುವೆ ತೀರ ನೇರ ನೇರ ಪೈಪೋಟಿ ಇದೆ ಕಾಂಗ್ರೆಸ್ ಬಿಟ್ಟುಕೊಟ್ಟಿತ್ತು ಜೆಡಿಎಸ್ ಗೆ ಈಗ ಮತ್ತೆ ಅದನ್ನು ವಾಪಸ್ ಪಡೆಯೋ ಪ್ರಯತ್ನವನ್ನು ನಡೆಸ್ತಾ ಇದೆ ಹಾಗಾದ್ರೆ ಚುನಾವಣಾ ಸಮೀಕ್ಷೆ ಏನು ಹೇಳುತ್ತೆ ರಿಸಲ್ಟ್ ಪ್ರಕಾರವಾಗಿ ಯಾರು ಈ ಬಾರಿ ಶ್ರೀರಂಗಪಟ್ಟಣದ ಗದ್ದುಗೆಯನ್ನು ಏರ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ನಿಮಿತ್ತವಾಗಿ ಇವತ್ತಿನ ನಮ್ಮ ಈ ಸಮೀಕ್ಷೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಕರೆಗಳು ಬಂತು ಯಾವ ರೀತಿಯಲ್ಲಿ ಕರೆಗಳು ಬಂತು ಅಂತಂದ್ರೆ ನಮ್ಮ ಫೋನ್ ಲೈನ್ ಜಾಮ್ ಆಗೋದಕ್ಕೆ ಆರಂಭ ಆಯಿತು ಒಂದಿಷ್ಟು ಕರೆಗಳು ಒಂದು 2-3 ಸಾವಿರ ಕರೆಗಳನ್ನು ನಮಗೆ ಸ್ವೀಕರಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ನಮ್ಮ ಫೋನ್ಗಳು ಅದನ್ನ ಆಪ್ಟ್ ಮಾಡೋದಕ್ಕೆ ಚೂಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ನಾವು ಈ ಸಮಯವನ್ನು ವಿಸ್ತರಣೆ ಮಾಡಬೇಕಾದಂತ ಅವಶ್ಯಕತೆ ಬಂತು ಬಹುತೇಕ ಈ ಸಮೀಕ್ಷೆಯಲ್ಲಿ ಅತಿ ಹೆಚ್ಚು ಕಾಲರ್ಸ್ಗಳನ್ನು ಕಂಡಿರೋ ಪಕ್ಷ ಕಂಡಿರುವಂತ ಈ ಕ್ಷೇತ್ರ ಇದು ಈಗಲೂ ಕೂಡ ರಿಸೀವರ್ ಅನ್ನು ನಾನು ಇಟ್ಟರೆ ಮತ್ತೆ ಅದೇ ಕಾಲ್ಗಳು ಅದೇ ಕ್ಷೇತ್ರದಿಂದ ಬರುತ್ತೆ ಹಾಗಾದ್ರೆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ ಈ ಬಾರಿ ಯಾರು ಇಲ್ಲಿ ಗೆದ್ದು ಬರೋ ಸೂಚನೆಗಳು ಲಭಿಸ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ಪವರ್ ಟಿವಿ ಕಂಡುಕೊಂಡಿದೆ ಇವತ್ತಿನ ಎರಡನೇ ಕ್ಷೇತ್ರದ ಮತದಾನ ಅಂತ್ಯ ಆಗಿದೆ ಸಮೀಕ್ಷೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಸುಮಾರು 20,000ಕ್ಕೂ ಹತ್ರ ಕರೆಗಳು ಬಂದಿತ್ತು ನಾನ್ ಸ್ಟಾಪ್ ಕರೆಗಳು ನಾನು ಆಗ್ಲೇ ಹೇಳೋ ರೀತಿಯಲ್ಲಿ ಈಗಲೂ ಕೂಡ ಕರೆ ಬರ್ತಾ ಇದೆ ಬೆಳಿಗ್ಗಿನಿಂದಲೂ 1,000 ಕರೆಗಳು ಬರ್ತಾ ಇತ್ತು ಬೆಳಿಗ್ಗೆಯೂ ನಾವು ಹೇಳ್ತಾ ಇದ್ವಿ ಈಗ ನಿಮ್ಮದಲ್ಲ ದಾವಣಗೆರೆ ಕ್ಷೇತ್ರ ಮಧ್ಯಾಹ್ನ ನಿಮ್ಮ ಕ್ಷೇತ್ರ ಅಂತೆಲ್ಲ ಹೇಳ್ತಾ ಇದ್ವಿ ಮಧ್ಯಾಹ್ನ 2 ಗಂಟೆಗೆ ನಾನ್ ಸ್ಟಾಪ್ ಕರೆಗಳು ಆರಂಭ ಆಯಿತು ಮಂಡ್ಯ ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಬಹಳಷ್ಟು ಗಮನ ಸೆಳೆದಿರೋ ಕ್ಷೇತ್ರ ಈ ಶ್ರೀರಂಗಪಟ್ಟಣ ಕ್ಷೇತ್ರ ಜೆಡಿಎಸ್ ಅಭ್ಯರ್ಥಿ ರವೀಂದ್ರ ಶ್ರೀಕಂಠಯ್ಯ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಅವರಿಬ್ಬರ ನಡುವೆ ನೇರ ನೇರ ಪೈಪೋಟಿ ಇದೆ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಇಲ್ಲಿ ಕಣಕ್ಕಿಳಿಯೋ ನಿರೀಕ್ಷೆ ಬಹಳ ದಟ್ಟವಾಗಿದೆ ಸೊ ಇವರ ಪರವಾಗಿಯೇ ಕರೆಗಳು ಬರ್ತಾ ಇದ್ವು ಒಂದ್ ಕಡೆಯಲ್ಲಿ ರವೀಂದ್ರ ಶ್ರೀಕಂಠಯ್ಯ ಅಂತ ಒಂದು 50 ಕಾಲ್ ಬಂದ್ರೆ ಅದೇ ರೀತಿಯಲ್ಲಿ ಇನ್ನೊಂದು 50 ಕಾಲು ಕಾಂಗ್ರೆಸ್ ಪಕ್ಷದ ಪರವಾಗಿ ಬರ್ತಾ ಇತ್ತು ನೆಕ್ ಟು ನೆಕ್ ಪೈಪೋಟಿ ಇತ್ತು ಒಟ್ಟು ಶ್ರೀರಂಗಪಟ್ಟಣದಿಂದ ಬಂದಿರುವಂತಹ ಕರೆಗಳು 19,614 ಅದರಲ್ಲಿ 17,494 ಪುರುಷರು 2,120 ಮಹಿಳೆಯರು ಇವತ್ತು ಈ ಪವರ್ ಟಿವಿಯ ಸಮೀಕ್ಷೆಗೆ ಮತದಾನ ಮಾಡಿದ್ದಾರೆ ಅದರಲ್ಲಿ 578 ಓಟ್ಗಳನ್ನ ಇತರರಿಗೆ ಪಕ್ಷೇತರರಿಗೆ ಹಾಕಿದ್ದಾರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ 3,058 ಮತಗಳನ್ನು ಪಡೆದಿದೆ ಬಿಜೆಪಿ ಇಲ್ಲಿ ಮತಗಳಿಕೆಯಲ್ಲಿ ಇಂಪ್ರೂವ್ ಆಗಿದೆ 2,818 ಪುರುಷರು ಮಹಿಳೆಯರು 240 ಓಟ್ ಹಾಕಿದ್ದಾರೆ ಕಂಪ್ಯಾರಿಟಿವ್ಲಿ ಇಲ್ಲಿ ಬಿಜೆಪಿ ಹೆಚ್ಚಿನ ಮತಗಳನ್ನು ಕಳೆದ ಬಾರಿಗಿಂತ ಹೆಚ್ಚು ತಗೊಳ್ತಿದೆ ಆದರೆ ಜೆಡಿಎಸ್ 5,986 ಮತಗಳನ್ನು ಪಡೀತಿದೆ 5,286 ಪುರುಷರು 642 ಮಹಿಳೆಯರು ವೆರಿ ಇಂಟ್ರೆಸ್ಟಿಂಗ್ ವೆರಿ ಶಾಕಿಂಗ್ ಕಾಂಗ್ರೆಸ್ 10,050 ಮತಗಳನ್ನು ಪಡೆಯುತ್ತೆ ಕಾಂಗ್ರೆಸ್ ಪುರುಷರು 8,870 ಜನ ಕಾಂಗ್ರೆಸ್ ಬೆಂಬಲಿಸಿದ್ರೆ ಮಹಿಳೆಯರು 1,180 ಜನ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಿದ್ದಾರೆ ಸೊ ಬಹಳಷ್ಟು ಮತಗಳು ಕೇವಲ ಕಾಂಗ್ರೆಸ್ ಪರವಾಗಿ ಹೋಗುತ್ತೆ ಓಟ್ ಶೇರ್ ಅನ್ನು ಗಮನಿಸ್ತಾ ಹೋದಾಗ 51% ಕಾಂಗ್ರೆಸ್ಗೆ ಹೋದ್ರೆ ಬಿಜೆಪಿ ಶೇಕಡ 16% ಮತಗಳನ್ನು ಪಡೆದುಕೊಳ್ಳುತ್ತೆ ಜಾತ್ಯಾತೀತ ಜನತಾದಳ ಪಕ್ಷದ ಪರ ಒಟ್ಟು 30% ಮತಗಳು ಈ ಭಾಗದಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ದಾಖಲಾಗಿದೆ ಇಲ್ಲಿ ಅರಕೆರೆಯಲ್ಲಿ ಅರಕೆರೆಯ ವಾಸಿಸುವಂಥವರೇ ಈ ಕ್ಷೇತ್ರವನ್ನು ಆಳಿರುವಂಥದ್ದು ಕಳೆದ 8 ವರ್ಷಗಳಿಂದಲೂ ನಡ್ಕೊಂಡು ಬಂದಿರೋ ಟ್ರೆಂಡ್ ಹಾಗಾಗಿ ಈ ಬಾರಿಯೂ ಕೂಡ ಅರಕೆರೆಯ ಅಭ್ಯರ್ಥಿಯ ಗೆಲ್ಲುವಂಥ ಸಾಧ್ಯತೆ ಮತ್ತೆ ದಟ್ಟವಾಗಿದೆ ಕಾಂಗ್ರೆಸ್ನ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರ ಪರವಾಗಿ ಅತ್ಯಧಿಕ ಮತಗಳನ್ನು ಬಂದಿರೋದು ಹಾಗಾಗಿ ಭಾರತೀಯ ಜನತಾ ಪಕ್ಷದ ಸಚ್ಚಿದಾನಂದ ಸ್ಪರ್ಧಿಸೋ ಸಾಧ್ಯತೆ ಇದೆ ಆದರೆ ಇವರಿಗೆ ಜಯ ಅವ್ರಿಗೇ ಗೊತ್ತಿದೆಯೇನೋ ಬಹುತೇಕ ಅವರಿಗೆ ಜಯ ಸಿಗೋದಿಲ್ಲ ಯಾಕಂದ್ರೆ ಹಳೆ ಮೈಸೂರು ಭಾಗ ಜೆಡಿಎಸ್ ಬೆಲ್ಟ್ ಅಂತ ಹೇಳ್ಬೋದು ಅಲ್ಲಿ ತಗ್ಗಳ್ಳಿ ವೆಂಕಟೇಶ್ ಅನ್ನುವಂತ ವ್ಯಕ್ತಿ ಇದ್ದಾರೆ ಅವರು ಜೆಡಿಎಸ್ ನ ಆಕಾಂಕ್ಷಿಯಾಗಿದ್ರು ಅವರಿಗೆ ಟಿಕೆಟ್ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಈಗ ಬಂಡಾಯ ಅಭ್ಯರ್ಥಿಯಾಗಿದ್ದಾರೆ ಅದು ಮೇಬಿ ರವೀಂದ್ರ ಶ್ರೀಕಂಠಯ್ಯ ಅವರ ಆಗ್ತಾ ಇದೆ ಜೊತೆಗೆ ಪಕ್ಷಾಂತರ ಪರ್ವಗಳು ಕಾಂಗ್ರೆಸ್ ಇಂದ ಜೆಡಿಎಸ್ ಬಂದ್ರು ಜೆಡಿಎಸ್ ಅಲ್ಲಿದ್ದವರು ಕಾಂಗ್ರೆಸ್ಗೆ ಹೋದ್ರು ಈ ಎಲ್ಲ ಅಂಶಗಳನ್ನ ಗಮನಿಸಿಕೊಂಡು ಈ ಬಾರಿ ಮತದಾರ ಕಾಂಗ್ರೆಸ್ ಕಡೆಗೆ ತನ್ನ ಮನಸ್ಸನ್ನ ಇಟ್ಟಂತ ಕಾಣ್ತಾ ಇದೆ ಸುಮಾರು 4,000 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಮುಂದಿದೆ ಆದ್ರೆ ಅಲ್ಲಿನ ಟ್ರೆಂಡ್ ನೋಡ್ತಾ ಇದ್ರೆ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋದು ವೆರಿ ಕ್ಲಿಯರ್ ಬಹಳ ಸ್ಪಷ್ಟವಾಗಿದೆ ಸೊ ಕಾಂಗ್ರೆಸ್ಗೆ ಸದ್ಯದ ಮುನ್ನಡೆ ಈ ಕ್ಷೇತ್ರದಲ್ಲಿ ಸಿಕ್ಕಿದೆ ಆದ್ರೆ ಜೆಡಿಎಸ್ ಅನ್ನ ನಾವು ಕಡೆಗಣಿಸೋ ಹಾಗಿಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ
ಕಾಂಗ್ರೆಸ್ ಜೆಡಿಎಸ್ ನಡುವೆ ನಡೆಯುತ್ತಿರೋ ರೋಚಕ ಫೈಟ್ ಸೋಲುಗಳ ಬಳಿಕ ಕಳೆದ ಬಾರಿ ಜೆಡಿಎಸ್ ನಿಂದ ಶ್ರವೀಂದ್ರ ಶ್ರೀಕಂಠಯ್ಯ ಗೆದ್ದಿದ್ರು ಕಾಂಗ್ರೆಸ್ ನಿಂದ ಜೆಡಿಎಸ್ ಹೋಗಿದ್ರು ಜೆಡಿಎಸ್ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಕೈ ರಣತಂತ್ರವನ್ನು ನಡೆಸುತ್ತಾ ಇದೆ ರವೀಂದ್ರ ಶ್ರೀಕಂಠಯ್ಯ ಪಾಲಿಗೆ ಪ್ರತಿಷ್ಠೆಯ ಕಣ ಈ ಹಿಂದೆ ಸಂಸದರ ಜೊತೆಗಿನ ಒಂದಿಷ್ಟು ಗಲಾಟೆಗಳು ಆ ಕ್ಷೇತ್ರದಲ್ಲಿ ಇಂತದ ಆಗಲೇಬೇಕು ಅವರು ಮಾಡ್ತಾ ಇಲ್ಲ ಅನ್ನೋ ರೀತಿಯ ಮಾತುಗಳು ಇವೆಲ್ಲದರ ನಡುವೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ವರ್ಚಸ್ಸು ಅಲ್ಲೇ ನಡೆಯತಾ ಇದೆ ಈ ರಥಯಾತ್ರೆ ಇವೆಲ್ಲದರ ನಡುವೆ ಕಾಂಗ್ರೆಸ್ ಇಲ್ಲಿ ಜಯ ಬಾರಿಸುವಂತ ಎಲ್ಲ ಲಕ್ಷಣಗಳಿದೆ ಸೋ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅನ್ನೋದು ಇಲ್ಲಿ ವೆರಿ ಕ್ಲಿಯರ್ ಆಗುತ್ತೆ ಸೋ ಇಲ್ಲಿ ಜೆಡಿಎಸ್ ಗೆ ಮುಳುವಾಗ್ತಾ ಇರುವಂತ ಒಂದೆರಡು ಅಂಶಗಳಿದೆ ಮುಖ್ಯವಾಗಿ ಜೆಡಿಎಸ್ ಗೆ ಮುಳುವಾಗ್ತಿರೋ ಅಂಶ ಅಂತಂದ್ರೆ ಬಂಡಾಯ ಜೊತೆಗೆ ಈವರೆಗೆ ರವೀಂದ್ರ ಶ್ರೀಕಂಠಯ್ಯ ವೈಟ್ ಕಾಲರ್ ರಾಜಕೀಯ ಅಂತ ಕರೆಸಿಕೊಂಡಿರೋದು ಕೂಡ ಇಲ್ಲಿ ಬಹಳ ಮುಖ್ಯವಾದ ಅಂಶ ಅದರ ಜೊತೆಗೆ ಇಲ್ಲಿ ಎಂಎಲ್ಸಿ ಗೆದ್ದಿರೋರು ಓಕೆ ಎಂಎಲ್ಸಿ ಪಾಯಿಂಟ್ ನ ಮತ್ತೆ ತಗೊಳ್ತೀನಿ ಆದ್ರೆ ಅದಕ್ಕಿಂತ ಮೊದಲು ವೋಟ್ ಶೇರ್ ಗಳನ್ನು ನೋಡ್ತಾ ಹೋದ್ರೆ ಕಾಂಗ್ರೆಸ್ 51% ಒಟ್ಟು ಚಲಾವಣೆಯಾದ ಮತಗಳ ಪೈಕಿ 51% 19,000 ಚಿಲ್ಲರೆ ಮತಗಳಲ್ಲಿ 10,000 ಮತಗಳು ಕಾಂಗ್ರೆಸ್ಗೆ ಹೋಗಿದೆ ಬಿಜೆಪಿ 16% ಅರೌಂಡ್ 3,000